ಐತಿಹಾಸಿಕ ದಿನವನ್ನಾಗಿ ಇವತ್ತು ಮಾರ್ಪಟ್ಟಿದೆ. ಹೆಮ್ಮೆ ಅನಿಸಿದೆ ಇವತ್ತು ನಮಗೆ ಭಾರತೀಯರನಿಗೆ, ಕರ್ನಾಟಕ ನಮ್ಮ ಕನ್ನಡಿಗರನಿಗೆ ನನಗೆ ತುಂಬಾ ಹೆಮ್ಮೆ ಆಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ಅನುಭವ ಮಂಟಪ ಬೀದರ್ನಿಂದ ಹಿಡಿದು ಚಾಮರಾಜನಗರವರೆಗೂ ಒಂದು ಐತಿಹಾಸಿಕ ಮಾನವ ಸರಪಳಿಯನ್ನ ನಾವು ನಿರ್ಮಿಸ್ತಾ ಇದ್ದೀವಿ. ಇದೆಲ್ಲ ಒಂದು ಹೆಮ್ಮೆ ಪಡುವಂತ ವಿಷಯವನ್ನ ನಾವು ಹೇಳ್ಬೇಕಾಗ್ತದೆ. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲೂ ಸಹ ಕಡೂರು ಹೊಸಳ್ಳಿಯಿಂದ ಹಿಡಿದು ಅರ್ಕಲ್ಗೂಡು ತಾಲೂಕು ಅಪ್ಟು ಬೇಲೂರು ತಾಲೂಕಿನ ಕೈಮನ ಚೆಕ್ಪೋಸ್ಟ್ ವರೆಗೂ ನಾವು ಮಾಡ್ತಾ ಇದೀವಿ. ಇದಕ್ಕೆ ಹಗಲಿರಲು ಶ್ರಮಿಸಿದಂತ 21 ದಿನದಿಂದ ಶ್ರಮಿಸಿದ ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒ ಮೇಡಮ್ ಅವರು, ಎಸ್ ಪಿ ಮೇಡಮ್ ಅವರು, ಎಲ್ಲ ವೃಂದದ ಅಧಿಕಾರಿಗಳು ಹೃದಯದ ಅಭಿನಂದನೆಗಳನ್ನ ನಾನು ಕೋರುತ್ತೇನೆ. ಯಾಕಂದ್ರೆ ಹಗಲಿರಲು ಕ್ಷಮೆ ಮಾಡಿ ಇವತ್ತೊಂದು ಈ ಕಾರ್ಯಕ್ರಮ ಅನ್ನೋದು ಇತಿಹಾಸ ಪುಟ ಸೇರ್ಲಿಕ್ಕೆ ನೀವೆಲ್ಲರೂ ಶ್ರಮಿಸಿದ್ದೀರಾ. ಇದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನ ಕೋರುತ್ತಾ ಒಂದು ಭ್ರಾತೃತ್ವ, ಒಂದು ಜಾತಿ ಭೇದವಿಲ್ಲದೆ ನಾವು ಇವತ್ತು ಈಗ ಮಾನವ ಸಂಖ್ಯೆಯನ್ನ ಕೈ ಕೈ ಹಿಡಿದು ಒಂದು ಹಿಡಿತೀವಲ್ಲ, ಅದೇ ಒಂದು ಪ್ರಜಾಪ್ರಭುತ್ವದ ಸಂಕೇತ ಅಂತ ನಾನು ಹೇಳ್ತೀನಿ. ಇದಕ್ಕೆಲ್ಲ ಕಾರಣ ಒಂದೇ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಒಂದು ಸಂವಿಧಾನ. ಆ ಸಂವಿಧಾನದಿಂದಾನೇ ನಾವು ಇವತ್ತು ಚುನಾಯಿತ ಪ್ರತಿನಿಧಿ ಆಗಿದ್ದೀನಿ. ಆ ಸಂವಿಧಾನದಲ್ಲಿ ನೀವೆಲ್ಲ ಅಧಿಕಾರಿ ಆಗಿದ್ದೀನಿ, ನಾವೆಲ್ಲ ಆ ಸಂವಿಧಾನದ ಅಡಿಯಲ್ಲೇ ನಾವು ಬೆಳೀತಾ ಇದ್ದೀವಿ ಅಂತ ಹೇಳ್ತಾ ನನ್ನ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಹೃದಯದ ನಮಸ್ಕಾರಗಳು. ಶೈಕ್ಷಣಿಕ ವ್ಯಾಪ್ತಿ